ಯಾಕೋ ಗೊತ್ತಿಲ್ಲ, ತುಂಬಾ ನಗ್ತಾ ಇದ್ರು. ಮಾತಾಡ್ತಾ ನಗ್ತಾ ನಗ್ತಾ ಒಂದೇ ಸಲ ಹೇಳದ್ನಲ್ಲ ನಗ್ಬೇಡ ಅಂತ. ಮಹೇಂದ್ರ, ಏನಾಯ್ತು ಮಹೇಂದ್ರ? ಅನ್ಈಸಿ ಆಗಿದೆ ಜಗತಿ. ಮಹೇಂದ್ರಂಗೆ ಹೀಗಾಗತ್ತೆ ಅಂತ ನಾನ್ ಯಾವತ್ತೂ ಅನ್ಕೊಳ್ಳಿಲ್ಲ. ಎಲ್ಲರಿಂದ ದೂರ ಆಗಿ ಒಂಟಿಯಾಗಿ ಬದುಕ್ತಿರೋ ನನಗೆ ನಿಕ್ಕಿರೋ ಏಕೈಕ ಮಿತ್ರ ಅಂದ್ರೆ ಮಹೇಂದ್ರ ಒಬ್ಬನೇ. ಅವನಿಗೇನಾದ್ರೂ ಆದ್ರೆ ಈ ಜಗತಿ ಮರುಕ್ಷಣನೇ ಕೊನೆಯುಸಿರು ಬಿಟ್ಬಿಡ್ತಾಳೆ. ಡ್ಯಾಡ್, ನಿಮ್ಮನ್ನ ಈ ರೀತಿ ನೋಡಕ್ ಆಗ್ತಾ ಇಲ್ಲ ಡ್ಯಾಡ್. ಯಾವಾಗ್ಲೂ ನಗ್ನಗ್ತಾ ಓಡಾಡೋ ನೀವು ಈ ರೀತಿ ಬೆಡ್ ಮೇಲಿರೋದು ನನಗೆ ಇಷ್ಟ ಆಗ್ತಾ ಇಲ್ಲ ಡ್ಯಾಡ್. ಎಲ್ರ ತರನೂ ಹತ್ಬಿಟ್ಟು ನನ್ನ ಮಾತನ್ನ ವ್ಯಕ್ತಪಡಿಸೋಕೆ ಆಗ್ತಾ ಇಲ್ಲ. ನಂಗೆ ಅಳೋಕ್ ಬರಲ್ಲ, ನಾನು ಅಳಲ್ಲ ಡ್ಯಾಡ್. ನಿಮಗ್ ಗೊತ್ತಲ್ವಾ ನಾನು ಅಳಲ್ಲ. ಕಣ್ ತೆಗಿರಿ ಡ್ಯಾಡ್, ಇಲ್ಲಿ ನೋಡಿ ಡ್ಯಾಡ್, ಇಲ್ಲಿ ನೋಡಿ. ಯಾವಾಗ್ಲೂ ಏನೋ ಒಂದು ಕೊಟೇಶನ್ನ ಹೇಳ್ತಾನೆ ಇರ್ತೀರ ಅಲ್ವಾ? ಕೊಟೇಶನ್ ಹೇಳಿ ಡ್ಯಾಡ್. ಋಷಿ, ನಿನಗೆ ಈ ವಿಷಯ ಹೇಳ್ತೀನಿ, ಆ ವಿಷಯ ಹೇಳ್ತೀನಿ, ಅದು ಇದು ಅಂತ ಅನ್ಕೊಂಡು ಏನೋ ಒಂದು ಹೇಳ್ತಾನೆ ಇರ್ತೀರ ಅಲ್ವಾ ಡ್ಯಾಡ್? ನೀವು ಈ ರೀತಿ ಸೈಲೆಂಟ್ ಆಗಿರೋದನ್ನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ ಡ್ಯಾಡ್. ಡ್ಯಾಡ್, ನಿಮ್ಗೇನೂ ಆಗಿಲ್ಲ ಡ್ಯಾಡ್, ನಿಮ್ಗೇನು ಆಗೋದು ಇಲ್ಲ. ಎದ್ದಳಿ ಡ್ಯಾಡ್, ಎದ್ದಳಿ, ಕಣ್ ತೆಗಿರಿ ಡ್ಯಾಡ್. ಡ್ಯಾಡ್, ನನಗೋಸ್ಕರ ಕಣ್ ತೆಗಿರಿ ಪ್ಲೀಸ್, ಕಣ್ ತೆಗಿರಿ ಪ್ಲೀಸ್. Thank you.
ಡ್ಯಾಡ್ ಮಹೇಂದ್ರ ಡ್ಯಾಡ್ ಮಹೇಂದ್ರ ಡ್ಯಾಡ್ 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 ನನಗೆ ಗೊತ್ತು ಡ್ಯಾಡ್ ನಿಮ್ಗೇನು ಆಗಲ್ಲ ನಿಮ್ಗೇನು ಆಗಲ್ಲ ಇವರೆಲ್ಲ ಏನೇನೋ ಹೇಳ್ತಾರೆ ನಾನು ಅದನ್ನೆಲ್ಲ ನಂಬಲ್ಲ ಯಾಕೆ ಭಯ ಪಟ್ಕೊಂಡ್ರ ಮಹೇಂದ್ರ ಭೂಷಣ್ ಸನ್ ಆಫ್ ದೇವೇಂದ್ರ ಭೂಷಣ್ ನನಗೇನು ಆಗಲ್ಲ ನನ್ನ ಕತೆ ಮುಗಿದೋಯ್ತು ಅನ್ಕೊಂಡ್ರ ಪ್ಲೀಸ್ ನನ್ನ ಹೃದಯ ನಿಂತು ಹೋಗುವ ಹಾಗಾಗಿತ್ತು ನೀನಿಲ್ದೆ ಈ ಜಗತ್ ಈ ಜಗತ್ನಲ್ಲಿರೋದಿಲ್ಲ ಜಗತಿ ಸಾವಿಗೆ ನಾವೇನಾದರೂ ಅತಿಥಿಗಳ ಹೇಳು ಮೃತ್ಯು ಪ್ರತಿಯೊಬ್ಬರನ್ನು ಬಂದು ಮಾತಾಡಿಸ್ಲೇಬೇಕಲ್ಲ ಡ್ಯಾಡ್ ಪ್ಲೀಸ್ ನಿಲ್ಸಿ ಏನ್ ಡ್ಯಾಡ್ ನಿಮ್ಮ ಮಾತು ಇಂಥ ಮಾತೆಲ್ಲ ಕೇಳೋಕ್ಕಾಗಲ್ಲ ನನಗೆ ಅಷ್ಟಕ್ಕೂ ನಿಮ್ಗೇನಾಗಿದೆ ನಿಮ್ಮ ಮನಸ್ಸಲ್ಲಿ ಏನಿದೆ ಡ್ಯಾಡ್ ಅಯ್ಯೋ ಅಷ್ಟು ಖುಷಿಯಾಗಿರ್ತೀರಾ ನೀವು ನಿಮ್ಮ ಮನಸ್ಸಲ್ಲೇನೂ ಮುಚ್ಚಿಟ್ಕೊಳ್ಳಲ್ಲ ಏನೇ ಇದ್ರೂ ಹೇಳ್ತೀರಾ ನೀವು ಋಷಿ ಇದು ಋಷಿ ಅದು ಅಂತ ಹೇಳ್ತಾ ಇರ್ತೀರಾ ಅಲ್ವಾ ಬುಕ್ಸ್ ಓದ್ತಾ ಇರ್ತೀರಾ ನನಗೆ ಕಥೆಗಳನ್ನು ಹೇಳ್ತಾ ಇರ್ತೀರಾ ಕೊಟೇಶನ್ಸ್ ಹೇಳ್ತಾ ಇರ್ತೀರಾ ನಿಮಗೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ಡ್ಯಾಡ್ ನಿಮ್ಮ ಹೃದಯದಲ್ಲಿರೋದು ಎಲ್ಲರ ಬಗ್ಗೆನು ಬರೀ ಪ್ರೀತಿ ಮಾತ್ರ ನಿಮ್ಮ ಹೃದಯಕ್ಕೆ ಹೇಗೆ ತೊಂದರೆ ಆಗುತ್ತೆ ಡ್ಯಾಡ್ ಹಲೋ ಏನಿದು ಏನ್ ನಡೀತಾ ಇದೆ ಇಲ್ಲಿ ಸರ್ ನೀವು ಹೀಗೆ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡ್ತಾ ಪೇಷಂಟ್ನ ಡಿಸ್ಟರ್ಬ್ ಮಾಡಬೇಡಿ ಲೀವ್ ಫ್ರಮ್ ಹಿಯರ್ ಪ್ಲೀಸ್ ನಿಮಗೆ ಕೂಡ ಹೇಳಬೇಕಾ ಪೇಷಂಟ್ಗೆ ಎಷ್ಟು ರೆಸ್ಟ್ ಕೊಟ್ರೆ ಅಷ್ಟು ಬೇಗ ರಿಕವರಿ ಆಗ್ತಾರೆ ನೀವು ಅವ್ರ ಹತ್ರ ಕೂತ್ಕೊಂಡು ಹೀಗೆ ಅಳ್ತಾ ಇದ್ರೆ ಅವರು ನೊಂದ್ಕೋತಾರೆ ಡಾಕ್ಟರ್